ವೀಕ್ಷಕರೆ, ನಾವೇ ತೋಗ್ತಾ ಇರೋದು ಬೆಳಗಾವಿಯ ಬೆಡಗಿ ಡಿಂಪಲ್ ಹುಡುಗಿ ಅವರೇ ಪ್ರಿಯಾ ಸೌದಿ. ಅವ್ರ ಬಗ್ಗೆ ನಾನು ಹೇಳೋದೇ ಬೇಕಾಗಿಲ್ಲ, ಯಾಕೆಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಅಷ್ಟು ಐಪ್ ಕ್ರಿಯೇಟ್ ಮಾಡಿದರೆ ಅವ್ರ ಆಕ್ಟಿಂಗಿಗೆ ಫಿದಾ ಆದವರೇ ಇಲ್ಲ. ಪಕ್ಕ ಜವಾರಿ ಮಾತು ಉತ್ತರ ಕರ್ನಾಟಕದ ಮಂದಿ. ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಪ್ರಿಯಾ ಆರ್ಟಿಸ್ಟ್ ಆಗಿದ್ದು ಹೇಗೆ, ಸೋಷಿಯಲ್ ಮೀಡ್ಯಾದಲ್ಲಿ ಅಷ್ಟು ಟ್ರೆಂಡ್ ಕ್ರಿಯೇಟ್ ಮಾಡಿದ್ದು ಹೇಗೆ ಅನ್ನೋದು ವಿಷಯನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಬನ್ನಿ ಎಲ್ರಿಗೂ, ಡಿಂಪಲ್ ಕ್ವೀನ್ ಪ್ರಿಯಾ ಸೌದಿ ಬದುಕಿಗೆ ಸ್ವಾಗತ ಸ್ನೇಹಿತರೆ. ಪ್ರಿಯಾ ವೆಲ್ಕಮ್. ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಹೆಂಗಿದ್ದೀರಿ? ಆರಾಮಿದ್ದೀರಿ? ಇದೇ ಭಾಷೆಯಲ್ಲಿ ಅಲ್ವಾ, ಇದೇ ಡೈಲಾಗಲ್ಲಲ್ವಾ ಎಲ್ಲರನ್ನು ಮೋಡಿ ಮಾಡಿದ್ದು ಪ್ರಿಯಾ? ಅವ್ರ ಮನೆಗೆ ಬಂದಿದ್ದೀವಿ. ಅವ್ರ ಮನೆ ಬೆಳಗಾವಿ ಮಿಲ್ಟ್ರಿ ಇನ್ಫೆಂಟ್ರಿದಲ್ಲಿ ಇದೆ. ಆ್ಯಕ್ಚುಲಿ ನಿಮ್ಮ ಮನೇಲಿ ಯಾರಾದರೂ ಮಿಲ್ಟ್ರಿಲಿ ವರ್ಕ್ ಮಾಡ್ತಾರೆ ಅಂತ? ನಮ್ಮ ಡ್ಯಾಡಿ ಎಕ್ಸ್ ಆರ್ಮಿ. ಓಕೆ, ಓ ಮಿಲ್ಟ್ರಿ ಮ್ಯಾನ್ ಮಗಳು, ಆರ್ಟಿಸ್ಟ್ ಆದ ಕತೆ ಹಾಗಾದ್ರೆ ಇವತ್ತು ಬನ್ನಿ. ಅಬ್ಬೊಬ್ಬೊಬ್ಬೊಬ್ಬ, ನಿಮ್ಮ ತಂದೆಯವ್ರದ್ದು ಅನ್ಕೊಳ್ತೀನಿ ಇದೆಲ್ಲ ಅಲ್ವಾ? ನಮ್ಮ ಡ್ಯಾಡಿ ಮೊದಲು ಆರ್ಮಿ ಒಳಗಿದ್ದು ರೀ, ಈಗ ರಿಟೈರ್ಡ್ ಆಗಿಂದ ಕ್ಯಾಂಟೋನ್ಮೆಂಟ್ ಬೋರ್ಡದ ವೈಸ್ ಪ್ರೆಸಿಡೆಂಟ್ ಆಗಿದ್ದು. ಓಕೆ, ನಿಮ್ಮ ತಂದೆ ಹೆಸರು? ಚಂದ್ರಶೇಖರಯ್ಯ ಸೌಡಿ, ಪೊಲಿಟಿಷಿಯನ್ ಇದ್ರು ಅವರು. ಪೊಲಿಟಿಷಿಯನ್ನು, ಮಿಲ್ಟ್ರಿ ಮ್ಯಾನು, ಅದ್ರ ಜೊತೆಗೆ ನೀವು ಆರ್ಟಿಸ್ಟ್, ಯಾವ್ಯಾವ ಫೀಲ್ಡಲ್ಲಿ ಇದ್ದೀರಾ ನಿಮ್ಮ ಮನೇಲಿ ಎಲ್ಲರು? ಬರ್ರಿ ಕುಂದ್ರಿ ಹೇಳೋನು ಮಾತಾಡೋನು. ಓಕೆ, ಥ್ಯಾಂಕ್ ಯು. ಇದರಲ್ಲಿ ಯಾರು ನಿಮ್ಮ ತಂದೆ? ಓ, ಯಡಿಯೂರಪ್ಪನ ಜೊತೆ ಇದ್ದಾರೆ, ಅದೇ ಅವಾಗಿನ ಫೋಟೋಸ್? ಅದು ಇವರು ಸುರೇಶ್ ಅಂಗಡಿ ಸರ್ ತೀರ್ಕೊಂಡ್ರಲ್ಲ ಕೋವಿಡ್ ಅಲ್ಲಿ, ಮಿನಿಸ್ಟರ್ ಇದ್ರು, ಅವ್ರ ಮನೆಗೆ ಬಂದಾಗ ಅಂದ್ರೆ ಭಾಳ ಅಂದ್ರೆ ಪಪ್ಪಾಗ ಏಕದಮ್ ಎಲ್ಲಾರು ಕ್ಲೋಸ್. ಅವ್ರವ್ರಿಗೆ ಪರಿಚಯ ಮಾಡಿಸ್ಕೊಡತ್ತಿದ್ರು. ನಮಗ್ ವೆಲ್ ವಿಶರ್ ಇವ್ರು, ಆಲ್ವೇಸ್ ನಮಗ್ ಸಪೋರ್ಟಿವ್ ಆಗಿರ್ತಾರ ಅಂತ ಹೇಳಿ. ಹಾಗಾಗಿ ನಿಮ್ಮ ಮನೆಗೆ ಎಲ್ಲರೂ ರಾಜಕೀಯ ವ್ಯಕ್ತಿಗಳು ಬಂದವ್ರೆ? ಆಲ್ಮೋಸ್ಟ್ ಅಂದ್ರೆ ಏನ್ ಎಲ್ಲಾರು ಪ್ರತಿಯೊಬ್ರು ಗುರ್ತಿಡಿತಾರ ಪಪ್ಪನಗಂತರು. ಹಾ, ಇವ್ ಸೌಡಿ ಅವರು ಒಂದು ಸಾಂಗ್ಗಳು ಅಂತಾನು ಕರೀತಾರ, ಇಲ್ಲ ಸೌಡಿ ಅವ್ರ ಅಂತಾನೆ ಕರೀತಾರೆ. ಓಕೆ, ನಿಮ್ಮ ತಂದೆಯವರದು ಮಿಲಿಟರಿ ಫೋರ್ಸಸ್? ಅವರ ಮಿಲಿಟರಿ. ಎಸ್. ಎಲ್ಲೆಲ್ಲ ವರ್ಕ್ ಮಾಡಿದ್ರು ನಿಮ್ಮ ತಂದೆ? ಪಪ್ಪ ಮೂರು ಯುದ್ಧದೊಳಗೆ ಭಾಗವಹಿಸಿದ್ರಿ. ಓ ಮೈ ಗಾಡ್, ಯಾವ್ಯಾವ ಯುದ್ಧ? ಫಸ್ಟ್ IPKF ಶ್ರೀಲಂಕಾ, ಆಮೇಲೆ ಗೋಲ್ಡನ್ ಟೆಂಪಲ್ ಅಮೃತಸರ, ಲಾಸ್ಟಿಗೆ ಕಾರ್ಗಿಲ್ 1999. ಅವ್ರು ವಾರ್ ವುಂಡೆಡ್ ಅದಾರ, ಅದಕ್ಕೆ ವಾರ್ ವುಂಡೆಡ್ ಆಗಿದ್ದಕ್ಕೆ ವಾಲಂಟರಿ ರಿಟೈರ್ಮೆಂಟ್ ಬಂದ್ರು. ಓಕೆ, ಹಾಗಾದ್ರೆ ನಿಮ್ಮ ತಂದೆಯವರು ನಿಮಗೆ ಯುದ್ಧದ ಕಥೆಗಳನ್ನೆಲ್ಲ ಹೇಳ್ತಾರ? ಎಷ್ಟು ವರ್ಷ ಅಲ್ಲಿದ್ರು? ಶ್ರೀಲಂಕಾದಾಗ 3 ವರ್ಷ ಇದ್ರು, ಕಾರ್ಗಿಲ್ದಾಗ 1 ವರ್ಷ ಇದ್ರು. ಸೊ ಪ್ರತಿಯೊಂದು, ಯಾಕಂದ್ರೆ ಇವೆಲ್ಲ ಮೂವಿ ಉರಿ ಅದು ಬಂದವಲ್ಲ, ನಮ್ಮ ಡ್ಯಾಡಿಯಲ್ಲಿ ಇದ್ದು ಬಂದವರು. ಸೊ ನಮಗದು ಈಸಿ ಕನೆಕ್ಟ್ ಆಕೈತಿ. ಓ, ಹಿಂಗಿಂಗೆಲ್ಲ ಆಗಿದ್ದು ಖರೆ ಇರ್ತಾವ, ಗೂಸ್ ಬಂಬ್ಸ್ ಬರ್ತಾವ ಲಿಟ್ರಲಿ. ಅವ್ರು ಹೇಳೋದು ಕೇಳಿದ್ರು, ಅವ್ರು ಕಾಲು ಉಂಡಾತಲ್ಲ ಅವ್ರು ಬಿದ್ದದ್ದಾತು. ಕಾಲು ಏನಾಯ್ತು ಆಕ್ಚುಲಿ, ಯಾವ ಯುದ್ಧದಲ್ಲಿ? ಕಾರ್ಗಿಲ್ ಒಳಗೆ ನೀವು, ಕಾರ್ಗಿಲ್ ಒಳಗೆ ಅವ್ರು 20 ಫೀಟ್ ಮೇಲಿಂದ ಬಿದ್ದರು. ಆ ಬಿದ್ದದಕ್ಕೆ ಅವ್ರ ಲಿಗಮೆಂಟ್ ಟೇರ್ ಆಯ್ತು. ಸೊ ಅಲ್ಲೇ ಆಲ್ಮೋಸ್ಟ್ ಅಲ್ಲೇ ರಾತ್ರಿ ಇರೋ ಕಾರಣ ಅದು ರೀಪ್ಲೇಸ್ ಮಾಡಕ್ ಟ್ರೈ ಮಾಡ್ಯಾರ, ಅದು ಅಪೋಸಿಟ್ ವೇ ಒಳಗೆ ತಿರುಗಿಬಿಟ್ಟಾರ. ಸೊ ಅದು ಇನ್ನ ಲಿಗಮೆಂಟ್ ಟೇರ್ ಐತಿ. ಎಷ್ಟು ವರ್ಷ ಆಯ್ತು? ನಾ ಹುಟ್ಟಿರ್ಲಿಲ್ಲ. ಮದ್ವೆ ಆಗಿತ್ತು ನಿಮ್ಮ ಡ್ಯಾಡಿಗೆ? ಹಾ, ಮದ್ವೆ ಆಗಿತ್ತು. ನಮ್ಮ ಅಣ್ಣ ಇದ್ದ, ಈಗ ನಮ್ಮ ಅಣ್ಣ ಇಲ್ಲ. ನಮ್ಮ ಅಣ್ಣ 92 ಒಳಗೆ ಬಾರ್ನ್ ಆದ್ರೆ, ನಮ್ಮ ಮಮ್ಮಿ ಪಪ್ಪ 91 ಒಳಗೆ ಮ್ಯಾರೇಜ್ ಆತ. 92 ಒಳಗೆ ಅಣ್ಣ ಬಾರ್ನ್ ಆಗಿದ್ದ, 99 ಒಳಗೆ ಪಪ್ಪ ರಿಟೈರ್ಮೆಂಟ್ ಬಂದ್ರೆ, ನಾ 2001 ಬಾರ್ನ್ ಆಗಿನಿ. ಓಕೆ, ಆದ್ರೆ ಇನ್ನು ಚಿಕ್ಕ ಏಜ್ ನಿಮಗೆ? ಹಾ, ನಾ ಹುಟ್ಟೇ ಇಲ್ಲ, ಪಪ್ಪ ರಿಟೈರ್ಮೆಂಟ್ ಆಗಿ 1 ವರ್ಷಕ್ಕೆ ನಾ ಹುಟ್ಟಿನಿ. ಅಂದ್ರೆ ಇವಾಗ ನಾನು ಹೇಳಿದ್ದು, ಇವಾಗ ನಿಮ್ಗೆ ಇನ್ನು ಯಂಗ್ ಏಜ್? ಹಾ, ಕಂಪ್ಲೀಟ್. ನನಗದು ಈಗ ನಮಗ್ ಒಂದು 6-7 ವರ್ಷ ಒಳಗೆ, ಓ ನಮ್ ಡ್ಯಾಡಿ ಇಷ್ಟೆಲ್ಲ ಸಾಧನೆ ಮಾಡಾರಲ್ಲ ಅಂತೇಳಿ ನಮಗ್ ಈಗ ಗೊತ್ತಾಗಿದೆ. ಹಾ, ಅದಾರ. ನೆಕ್ಸ್ಟ್ ನಿಮ್ಮ ತಂದೆಯವ್ರನ್ನ ಮಾತಾಡಿಸ್ತೀನಿ, ನಿಮ್ಮ ತಂದೆಯವ್ರ ಕತೆ ಕೇಳ್ತೀನಿ. ನಿಮ್ಗೆ ಹೇಳಿದ ತಂದೆಯವ್ರ, ನಿಮ್ಮ ತಂದೆ ನಿಮ್ಗೆ ಹೇಳಿದ ಕತೆಗಳು ಯಾವ್ದಾವ್ ಇದು? ನೀವ್ ಹೇಳ್ತಾ ಇದ್ರಿ ಇವಾಗ ಕಾರ್ಗಿಲ್ ಯುದ್ಧದ ಬಗ್ಗೆ ಹೇಳಿದ್ರು, ಶ್ರೀಲಂಕಾದ ಬಗ್ಗೆ ಹೇಳಿದ್ರು, ಅದ್ರ ಜೊತೆಗೆ ನೀವಿನ್ನು ಅವಾಗ ಹುಟ್ಟೇ ಇರ್ಲಿಲ್ಲ, ಇಲ್ಲ ನಿಮ್ಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ. ನಿಮ್ಮ ತಂದ್ರೆ ಮಿಲಿಟರಿಲಿ ಇದ್ರು, ಇಷ್ಟೆಲ್ಲ ಸಾಹಸಗಳನ್ನ ಮಾಡಿದ್ರು ಅಂತ ನಿಮ್ಗೆ ಯಾವಾಗ ಗೊತ್ತಾಯ್ತು ಪ್ರಿಯಾಗೆ? ನಾವು ಅಂದ್ರೆ ಕಾಮನ್ ಆಗಿ ನಾವು ಮೂವಿ ಅದು ನೋಡ್ಬೇಕಾದ್ರೆ, ಯಾಕಂದ್ರೆ ನಾವು ಹಿಂಗೆ ಕುಂತು ನೀ ಏನು ಮಾಡಿಯಪ್ಪ ಅಂತೇಳಿ, ಯಾಕಂದ್ರೆ ಕಾಮನ್ ಇರ್ತದೆ, ಯಾರು ತಮ್ಮ ತಂದೆ ಬಗ್ಗೆ ಕುಂತು ಇಂಟರ್ವ್ಯೂ ಮಾಡಕ್ಕೆ ಹೋಗುದಿಲ್ಲ. ನೀ ಏನು ಮಾಡಿದ್ದಪ್ಪ ನನಗೆ ಹೇಳ ಅಂತೇಳಿ. ಈಗ ನಾರ್ಮಲ್ ಹಿಂಗೆ ಏನರ ಒಂದು ಸೀನ್ ಏನರ ಆಯ್ತು, ಪ್ರತಿ ನ್ಯೂಸ್ ಚಾನಲ್ದವರು ಬೆಳಗಾವಿ ಸುತ್ತಮುತ್ತಲ ಯಾವುದೇ ನ್ಯೂಸ್ ಚಾನಲ್ದವರು ಏನೇ ಇರಲಿ, ಅದು ಫಸ್ಟ್ ಪಪ್ಪ ಕಾಂಟ್ಯಾಕ್ಟ್ ಮಾಡ್ತಾರೆ. ಆರ್ಮಿ ತ್ರೂ ಏನು ಉರಿಯ ಇದು ವಾರ್ ಆಯ್ತು ಅಥವಾ ಇದು ಚೈನಾ ಬಾರ್ಡ್ರದ ವಾರ್ ಆಗ್ತಿರ್ತಾವ, ಪ್ರತಿಯೊಂದು ಏನಿದ್ರು ಪಪ್ಪನ ಕರೆದು ಇಂಟರ್ವ್ಯೂ ಮಾಡ್ತಾರೆ. ಯಾಕಂದ್ರೆ ಅವ್ರು ಅಲ್ಲಿ ಇದ್ದು ಬಂದವ್ರು ಅದಾರ, ಅಲ್ಲಿ ಪರಿಸ್ಥಿತಿ ಹೇಗಿರುತ್ತೆ ಅಂತ ಗೊತ್ತಾಯ್ತು ಅವರಿಗೆ. ಹಾಗಾಗಿ ಪಪ್ಪಂಗೆ ಫಸ್ಟ್ ಕಾಲ್ ಮಾಡಿ ಒಪಿನಿಯನ್ ಹೇಗಿರುತ್ತೆ ಅಂತೆಲ್ಲ ತಗೊಳ್ತಾರೆ. ಓಕೆ, ಅಮ್ಮ ಅಮ್ಮ ಏನು ಮಾಡ್ತಾರೆ? ಮಮ್ಮಿ ಹೌಸ್ ವೈಫ್, ಬಟ್ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಎಲ್ಲರಿಗೂ ಮಮ್ಮಿನ ಮಾಡ್ತಾರೆ. ಇಲ್ಲಾಂದ್ರೆ ನೀವು ಆರ್ಟಿಸ್ಟ್ ಆಗ್ಲಿಕ್ಕೆ ಇಲ್ಲ. ಮೇನ್ ಅಂದ್ರೆ
ಅದೊಂದಿರುತ್ತಲ್ಲ ಸೊಸೈಟಿ ಒಳಗೆ, ಅವ್ರ ಸೊಸೈಟಿ ಮೋಟಿವೇಟಿಂದ ಬೇಡ ಎದಕ್ಕೆ ಬೇಕು ಇಷ್ಟೆಲ್ಲ ಹೆಸರೈತಿ, ಇಂಡಸ್ಟ್ರಿಗೆ ಯಾಕೆ ಕಳಿಸ್ತೀರಿ, ಆರಾಮಿರಲಿ ಬಿಡ್ರಿ, ಎಜುಕೇಷನ್ ಮಾಡ್ತಾರ ಸಾಕು, ನಮ್ಮ ಪಪ್ಪಾಗೂ ನೀ ದುಡಿದು ನನಗೆ ತಂದು ಕೊಡು ಇಲ್ಲ, ಆರಾಮದಿ ಇಲ್ಲ ಸಾಕು, ಎದಕ್ಕೆ ಸುಮ್ಮನೆ ನೀ ಹೋಗಿ ಯಾರ್ದ್ರ ಅಂಡ್ರದಾಗ ಹೋಗಿ ಅವ್ರು ಹೇಳಿದ್ ನೀ ಕೇಳು ಎದಕ್ಕೆ ಬೇಕು ನಿನಗೆ, ನಾರ್ಮಲ್ ಅದು ಇರು ಅಂತ ಹೇಳಿ. ಬಟ್ ನನ್ನ ಪ್ಯಾಷನ್ ನನಗೆ ಸೇರ್ತೈತದು, ಬಿಟ್ಕೊಡಕ್ಕಾಗುದಿಲ್ಲ. ಯಾವಾಗ ಬಂದಿದ್ದು ಪ್ರಿಯ ಆರ್ಟಿಸ್ಟ್ ಆಗಿ ಫಸ್ಟ್ ಮಾಡಿದ್ದು ಯಾವುದು? ಫಸ್ಟ್ ಮಾಡಿದ್ದು ನಾನು ಜವಾರಿ ಜಂಕ್ಷನ್ ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಐತಿ ಮಲ್ಲ ಬಾಗಿಲು ಕೊಟ್ಟವ್ರದ್ದು, ಅದಕ್ಕೆ ನಾವು ವರ್ಕ್ ಮಾಡಿದ್ದೆ. ಓಕೆ, ಒಂದು ಡೈಲಾಗ್ ಹೇಳ್ಬೋದಾ ಜವಾರಿ ಜಂಕ್ಷನ್ ಅಲ್ಲಿ ನೀವು ಮಾಡಿದಂತ ಫಸ್ಟ್ ಡೈಲಾಗ್ ಅಥವಾ ನಿಮ್ಗೆ ಇಷ್ಟ ಆಗಿದ್ದ ಡೈಲಾಗ್? ಹಾಂ, ಅದು ಮಲ್ಲಪ್ಪ ಸೌಕಾರ ಅಂತೇಳಿ ಒಂದು ಸೀರೀಸ್ ಬರ್ತೈತಿ, ಅದ್ರೊಳಗೆ ನಾ ದುರ್ಗಿ ಕ್ಯಾರೆಕ್ಟರ್, ನಮ್ಮ ಸೌಕಾರ ಇಲೆಕ್ಷನಿಗೆ ನಿಂದ್ರವ್ರದಾರ, ಅದಕ್ಕೆ ನಾ ಅವ್ರಿಗೆ ಹೇಳ್ತೀನಿ, ಸೌಕಾರ ಹಿಂಗೆ ಮುಕ್ಕಳಿಯವ್ರು ಕುಂತ್ರ ಕೆಲಸ ಆಗುದಿಲ್ಲ, ಆ ಮಾಗುಂಡಪ್ಪ ನಿಮ್ಮ ಹಿಂದೆ ಷಡ್ಯಂತ್ರ ಮಾಡ ಅಂತಾನ, ಆಕೆಗೆ ಆತನ ಹೆಂಡತಿಗೆ ಬಂಗಾರ ಚಪ್ಪಳಾರ ಮಾಡಿ ಇಲೆಕ್ಷನ್ ಹಿಂಗೆ ನಿಂದ್ರತಾನ, ನಮ್ಮ ಸೌಕಾರ ಉಪ್ಪು ತಿಂದಷ್ಟ ಆ ಮಿಂಡ್ರಿ ಮಗ ಅಣ್ಣ ಉಂಡಿಲ್ಲ, ನಮ್ಮ ಸೌಕಾರ್ಗ ಆವಾಜ್ ಹಾಕ್ತಾನ ಜುನಿಕ್ಯ. ನಿಮ್ಗೆ ಅರ್ಥ ಆಗಲ್ಲ ಅದು ಅಷ್ಟು ಬೇಗ ಬೇಗ ಅನ್ಸುತ್ತೆ, ಆದರೂ ಅರ್ಥ ಆಯ್ತು. ಯಾಕೆಂದ್ರೆ ನಾವು ಉತ್ತರ ಕರ್ನಾಟಕದಲ್ಲಿ ಒಂದು 6 ತಿಂಗಳಿಂದ ಪ್ರವಾಸ ಮಾಡ್ತಾ ಇದ್ದೀವಿ. ಓಕೆ, ಕಳಸಲ ಬಂದಾಗಲೇ ನಿಮ್ಮನ್ನ ಭೇಟಿ ಮಾಡ್ಬೇಕು ಅನ್ಕೊಂಡು, ಆದ್ರೆ ಕಿಲ್ಲಕ್ ಬಂದಿದ್ದು ನಾವು ಕಿಲ್ಲಾ ಇತಿಹಾಸ ಮಾಡ್ಲಿಕ್ಕೆ. ಅವಾಗ ಯಾರೋ ಹೇಳಿದ್ರು ಪ್ರಿಯಾ ಮನೇನು ಇಲ್ಲೇ ಬರುತ್ತೆ ಅಂತ, ಮತ್ತೊಮ್ಮೆ ಬಂದಾಗ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ದು. ಮತ್ತೆ ನೀವು ಶೂಟಿಂಗ್ ಎಲ್ಲ ಬಿಜಿ ಇದ್ದಲ್ಲ, ಬೆಂಗಳೂರಿಗೆ ಇದ್ದೆ. ಏನು ಎಜುಕೇಶನ್ ಮಾಡಿರೋದು ಪ್ರಿಯಾ? BBA ಮುಗಿದೈತಿ ಲಾಸ್ಟ್ ರೀಸೆಂಟ್ ಆಗಿನ, ಬೆಳಗಾವ್ ಕೆಎಲ್ಇ ಕಾಲೇಜ್ ಒಳಗೆ BBA ಮುಗಿಸ್ತೀನಿ. ಇದುವರೆಗೆ ಎಷ್ಟು ಶಾರ್ಟ್ ಮೂವಿಲಿ ಆಕ್ಟ್ ಮಾಡಿದ್ದೀರಾ ಪ್ರಿಯಾ? ಆಲ್ಮೋಸ್ಟ್ 65-70 ವರೆಗೂ. ಓಕೆ, ಮನೇಲಿ ಏನಂದ್ರು ಫಸ್ಟ್ ಟೈಮ್ ನಿಮ್ಮ ಆಕ್ಟಿಂಗ್ ನೋಡಿ? ಆಕ್ಟಿಂಗ್ ಮಾಡೋದು ಅವರಿಗೆ ಮಂದಿನ ಕುಂತ ನೋಡ್ತಿದ್ರು ಅವರು, ಓ ಯಾರ್ದೋ ಬಂತಂದ್ರೆ ನೋಡೋದು ಅಥವಾ ಟಿ ವಿ ಒಳಗೆ ಥಿಯೇಟ್ರಿಗೆ ಹೋಗಿ ನೋಡ್ತಿ, ತಮ್ಮ ಮಗಳ ಮಾಡತ್ತಾರಂದಿಂದ ಅವ್ರಿಗೊಂದು ಖುಷಿ ಇತ್ತು, ವಾವ್ ನನ್ನ ಮಗಳು ಹಿಂಗೆ ಮಾಡ್ತಾಳಲ್ಲ. ಅಪ್ಪ ಎಲ್ಲ ಆಮೇಲೆ ಸಪೋರ್ಟ್ ಮಾಡಿ? ಎಸ್, ಮೇನ್ ಅದೇ ಅಲ್ವಾ ಬೇಕಾಗ ಮೇನ್, ಯಾಕಂದ್ರೆ ಅವ್ರಿಗೆ ಸುಳ್ಳು ಹೇಳಿ ಹೋಗಿ ಮಾಡಿ ಹೆಂಗಿದ್ರು ಗೊತ್ತಾಗ, ಎಂಡ್ ಆಫ್ ದಿ ಡೇ ಮಂದಿಗೆ ಇಷ್ಟು ಮಂದಿ ಎಲ್ಲ ನಾವು ತೋರ್ಸಾಕ್ ಕುಂತೀವಿ ಅಂದ್ರೆ ನಮ್ಮ ಮನೆಯಾಗಿನವ್ರಿಗೆ ಯಾಕೆ ಮುಚ್ಚಿಡೋದು, ಸೊ ಅವ್ರ ಸಪೋರ್ಟಿಂದ ಅವ್ರಿಗೆ ಹೂ ಅನ್ನಿಸೆ ಎಲ್ಲ ಮಾಡೇ ಮಾಡಿದ್ದು. ಓಕೆ, ನಿಮ್ಮ ಅಣ್ಣನ ಬಗ್ಗೆ ಹೇಳ್ತಾ ಇದ್ರಿ, ಅಣ್ಣ ಏನಾಗಿದ್ದು ಆಕ್ಚುಲಿ ಇಲ್ಲ ಅಂತ ಹೇಳಿ? ಅವ ನಮ್ಮ ಅಣ್ಣಾಗ ಡ್ಯೂಸಿನ್ ಮಸ್ಕ್ಯುಲರ್ ಡಿಸ್ಟ್ರೋಫಿ ಅಂತೇಳಿ ಒಂದು ಡಿಸೀಸ್ ಇತ್ತು, ಅದು ನರ್ವ್ ಆಲ್ ಓವರ್ ಫುಲ್ ಬಾಡಿದು ನರ್ವ್ ವೀಕ್ ಇರ್ತಾವ, ಫುಲ್ ಹಟ್ಟ ಕಟ್ಟ ಮನುಷ್ಯ. ಫೋಟೋಸ್ ಅದು ಐತಿ ನಿಮ್ಗೆ ತೋರಿಸ್ತೀನಿ, ಫುಲ್ ಅಂದ್ರೆ ಫುಲ್ ಹೆಲ್ದಿ ಅಂದ್ರೆ ಹೆಲ್ದಿ ಮನುಷ್ಯ, ಬಟ್ ಅವ್ನು ನರ್ವ್ಸ್ ವೀಕ್ ಆಗ್ತಿರಲಿಲ್ಲ, ಎಲ್ಲ ಸಪೋರ್ಟ್ ಮಾಡಿದ್ರು ಅವ್ನ ಬಾಡಿ ಒಳಗೆ ನರ್ವ್ ಸಪೋರ್ಟ್ ಮಾಡ್ತಿರ್ಲಿಲ್ಲ. ಅವ ಥರ್ಡ್ ಸ್ಟ್ಯಾಂಡರ್ಡ್ ಮಟ್ಟ ಸ್ಕೂಲಿಗೆ ಹೋದ, ಅಲ್ಲಿ ಬರ್ತೇ ಸ್ಕೂಲ್ ಅಂತ ಐತಿ, ಸ್ಕೂಲಿಗೆ ಹೋದ, ಅದಾದಿಂದ ಅವ್ನು ನಡೆಯೋಕ್ಕಾಗಲಿಲ್ಲ. ಸೊ ಅವ್ನಿಗೆ ಯಾವತ್ತಲೂ ವಾಶ್ರೂಮ್ ಇರಲಿ ಪ್ರತಿಯೊಂದು ಏನೇ ಇರಲಿ ಅವ್ನಿಗೆ ಹಿಂಗೆ ಸಣ್ಣ ಬೇಬಿನ ಕರ್ಕೊಂಡು ಹೋಗ್ತಾರಲ್ಲ ಹಂಗೆ ಕರ್ಕೊಂಡು ಹೋಗೋದು. ಬಟ್ ಅಣ್ಣ ಏನು ಸಣ್ಣ ಬೇಬಿ ಟೈಪ್ ಇರಲಿಲ್ಲ, ಆಲ್ಮೋಸ್ಟ್ 90-100 kg ನಾವಿದ್ದ, ಮಮ್ಮಿ ಪಪ್ಪ ಇವರ ಕ್ಯಾರಿ ಮಾಡ್ತಿದ್ರು, ನಾವು ಭಾಳ ಸಣ್ಣವ್ರಿದ್ವಿ. ಅವ್ನು ತಿರ್ಕೊಂಡಾಗ ನಾನು 4th standard ಇದ್ದೆ. ಅವ್ರಿಗೆ ಎಷ್ಟು ಏಜ್ ಆಗಿತ್ತು? ಯಾರು ನಮ್ಮ ಅಣ್ಣ 18 ನಾವಿದ್ದ, ನನಗೆ ನಮ್ಮ ಅಣ್ಣಾಗ 9 years ಡಿಫ್ರೆನ್ಸ್. ಓಕೆ, 100 kg ಅಂದ್ರೆ ಅಪ್ಪ ಅಮ್ಮ ಹೆಂಗೆಲ್ಲ ಕತೆ ಎಲ್ಲ? ಜೀವನ ಕಾರ್ಯಕ್ರಮ ಬರ್ತಿತ್ತಲ್ಲ ಜೂಲಿ ಲಕ್ಷ್ಮಿ ಅವ್ರು ನಡೆಸ್ಕೊಡ್ತಿದ್ದು, ಅದಕ್ಕೆಲ್ಲ ಹೋಗಿ ಬಂದಿವಿ ಸುವರ್ಣ ನ್ಯೂಸ್ ಸುವರ್ಣ ಚಾನೆಲ್ ಒಳಗೆ. ಏನಿತ್ತು ಆಕ್ಚುಲಿ ಕತೆ ಎಲ್ಲ ಜೀವನದಲ್ಲಿ, ಏನ್ ಯಾವ್ದ್ರ ಬಗ್ಗೆ ಮಾತಾಡಿದ್ರು, ನಿಮ್ ಡಿಸೀಸ್ ಬಗ್ಗೆ ಮಾತಾಡಿದ್ರು? ಹಾ ಅಂದ್ರ ಅವ್ರ ಕತೆ ಎಲ್ಲ ಜೀವನ ಹೆಂಗಿತ್ತ ಕಾರ್ಯಕ್ರಮ, ಯಾರಿಗೆ ಮನೆ ಪ್ರಾಬ್ಲಮ್ ಇತ್ತಲ್ಲ ಅದ್ ಮುಂತಂದಿಟ್ರ. ಹೌದು, ಸೊ ಅವ್ರ ಫ್ಯಾಮ್ಲಿಗೆ ಒಂದು ಸಪೋರ್ಟ್ ಅಂದ್ರ ಅವ್ರಿಗೂ ಒಂದು ಧೈರ್ಯ ಬರ್ತೈತಪ್ಪ, ಓ ನಾವೊಬ್ರು ಅಲ್ಲ ನಮ್ಮಂಗ ಮಂದಿ ಅದಾರಪ್ಪ ಅಂತೇಳಿ. ಸೊ ಅದನ್ನ ಹೋದಾಗ ಅವ್ರು ನಮ್ಮ ಅಣ್ಣ ಕೇಳಿದ್ರು, ನಿನಗೆ ಯಾರ್ಯಾರು ಇಷ್ಟ ಅಪ್ಪ ಆ್ಯಕ್ಟರ್ ಆ್ಯಕ್ಟ್ರೆಸ್ ಆಯಿತು, ಯಾವುದೋ ಪೊಲಿಟಿಷಿಯನ್ ಅಂತ ಯಾರು ಇಷ್ಟ? ನನಗೆ ಆ್ಯಕ್ಟರ್ ಅಂದ್ರೆ ಜಗ್ಗೇಶ್ ಸರ್, ಯಾಕಂದ್ರೆ ಒಬ್ಬ ಮನುಷ್ಯ ಕುಂತ ಅವ್ರದ್ದು ವಿಡಿಯೋ ನೋಡ್ತಾನ ಅವ್ರನ್ನ ನೋಡ್ತಾನಂದ್ರೆ ಇದ್ದ ಟೆನ್ಷನ್ ಎಲ್ಲ ಮರಿತಾನ, ನಗಿಸ್ತಾರ ಅವ್ರು ಜಗ್ಗೇಶ್ ಸರ್. ಸೊ ಅವ್ರದ್ದು ಹೇಳಿದ್ರು, ಮತ್ತು ವಿಷ್ಣುವರ್ಧನ್ ಸರ್ ಅವ್ರಿಗೆ ಹೇಳಿದ್ವಿ, ಸೊ ವಿಷ್ಣುವರ್ಧನ್ ಸರ್ಗೆ ಲಾಸ್ಟ್ ಶೂಟ್ ಒಳಗೇನೋ ಆಗಿದ್ದ ಕಾರಣ ಅವ್ರು ಬರೋಕ್ಕಾಗಿರಲಿಲ್ಲ, ಮನೆಗೆ ಕರೆಸಿದ್ರು. ಸೊ ನಾವು ವಿಷ್ಣು ಸರ್ ಮನೆಗೆ ಹೋಗಿದ್ವಿ, ಅವರು ಮ್ಯಾಲ ಬಾಲ್ಕನಿ ಒಳಗೆ ನಿಂತು ನಮ್ಮ ಅಣ್ಣನ ಹೊತ್ಕೊಂಬರೋದು ನೋಡಿ ಅವ್ರ ಸಂದರ್ಶನೊಳಗೂ ಹೇಳ್ಯಾರ, ಅವನಿಗಿರೋ ನೋವು ಅವನ ಮುಂದೆ ನಂದು ಏನು ಅಲ್ಪ ಇಷ್ಟ ಐತಂದು ಗೊತ್ತಾಗಿದ್ರೆ ನಾನು ಸ್ಟುಡಿಯೋಗೆ ಬರ್ತಿದ್ದೆ ಅಂತ ಲೆಜೆಂಡರಿ ಆಕ್ಟರ್. ಎಸ್, ಅವ್ರು ಹೇಳಿದ್ದೈತಿ. ಓಕೆ, ಅಂದ್ರೆ ಕತೆಲ ಜೀವನದಲ್ಲಿ ಅಂದ್ರೆ ಡಿಸೀಸ್ ಜೊತೆಗೆ ಕೆಲವೊಂದು ಫೈನಾನ್ಷಿಯಲಿ ಪ್ರಾಬ್ಲಮ್ ಇರೋದು ತೋರಿಸ್ತಾರೆ, ನಿಮ್ಮನೇಲಿ ಫೈನಾನ್ಷಿಯಲಿ ಪ್ರಾಬ್ಲಮ್ ಇಲ್ಲ? ಇಲ್ಲ ಇಲ್ಲ, ಹಂಗೆ ಅಂಥದ್ದೇನಿಲ್ಲ, ನಾವು ಎಷ್ಟು ಏನೋ ಮಾಡಿ ಅದನ್ನು ಡಿಸೀಸ್ ನಾವು ಕಾಯಿಲೆ ಇದನ್ನು ದೂರ ಮಾಡ್ಬೇಕಂದ್ರು ಇನ್ನೂ ಮಟ್ಟ ರಿಸರ್ಚ್ ನಡೆಯತೈತಿ, ಯಾವುದೇ ಇದ್ರೊಳಗೂ ಉಳಿದಿಲ್ಲ, ಅದಕ್ಕಿನ್ನ ಮೆಡಿಸನ್ ಸಿಕ್ಕಿಲ್ಲ. ಅಂದ್ರೆ ಬೈ ಬಾತ್ ತುಂಬಾ ಚೆನ್ನಾಗಿ ಹೆಲ್ತಿ ಆಗಿದ್ರು,
ಹಾ ಬಾಯ್ ಬರ್ತ್ ಒಂದು 3 ಇಯರ್ಸ್ ಮಟ್ಟ ನಮಗೇನು ಗೊತ್ತಾಗಿರಲಿಲ್ಲ ಮನೆಯಾಗ ಯಾರಿಗೂ. ಬಟ್ ಆಮೇಲೆ ನಡಿಯೋಕೆ ಹೊತ್ತನೇ ಬೀಳುದು, ಮಾತು ಎಲ್ಲ ಕ್ಲಿಯರ್, ನಾವು ಹೆಂಗದೀವಿ ಇಷ್ಟ ಕಡಕ್ಕಿದ್ರೆ ಎಲ್ಲ ಸ್ಟ್ರಾಂಗ್ ಇದೆ. ಬಟ್ ಅವಂಗೆ ನರ್ವ್ಸ್ ವೀಕ್ ಇರೋದಕ್ಕೆ 3rd standard ಮಟ್ಟ ಅಷ್ಟೇ ಸ್ಕೂಲಿಗೆ ಹೋದ. ನಾವು ಆಮೇಲೆ ಕರ್ಕೊಂಡು ಹೋಗಿ ಟ್ರೈ ಮಾಡಿದ್ವಿ, ಅವಂಗೆ ಬರ್ಯಾಕೆ ಬರ್ತಿರಲಿಲ್ಲ, ಕೈ ಮೂಮೆಂಟ್ ಹಾಕಿರಲಿಲ್ಲ. ಸೊ ಅದನ್ನು ನೋಡಿ ಬರ್ಕೊಂಡು, ಮಮ್ಮಿ ಆದರೂ ಟ್ರೈ ಮಾಡಿದ್ಲು, ಮಮ್ಮಿ ಬರ್ಕೊಂಬರ್ತಿದ್ಲು, ಇಲ್ಲ ನಾ ಬರ್ಕೊಂಬಂದ್ರೆ ಅವ ಓದ್ಲಿ ಅಂತೇಳಿ. ಬಟ್ ಅದು ಭಾಳ ಡಿಫಿಕಲ್ಟ್ ಆಗುತ್ತೆ. ಎಷ್ಟು ಖರ್ಚಾಯಿತು ಅಣ್ಣನ ಟ್ರೀಟ್ಮೆಂಟಿಗೆಲ್ಲ? ಖರ್ಚು ಅಂತೇಳಿ ಅದು ಏನಿದು ಲೆಕ್ಕ ಮಾಡಿಲ್ಲ, ಯಾಕಂದ್ರೆ ನಮಗೆ ಏನೋ ಒಂದು ಆಗಿ ನಮ್ಮಣ್ಣ ಚಲೋ ಆಗ್ಕಾಣಲ್ಲ, ಯಾಕಂದ್ರೆ 9 ಇಯರ್ಸ್ ಮಟ್ಟ ನಮ್ಮ ಮಮ್ಮಿ ಪಪ್ಪ ಯೋಚನೆನೂ ಮಾಡಿರಲಿಲ್ಲ, ಅವ ಬದನ ಸಾಕಂತೇಳಿ ಹಿಂಗಿತ್ತೆ. ಆಮೇಲೆ ಡಾಕ್ಟರ್ಸ್ ಎಲ್ಲ ಹೇಳಿ ಇಲ್ಲ ಅವ 3 ಇಯರ್ಸ್ ಇದ್ದಾಗ ನಮ್ಮ ಮಮ್ಮಿ ಪಪ್ಪ ಹೇಳಿದ್ರೆ ಇಲ್ಲ ಇವ ಎಕ್ಸಾಕ್ಟ್ 18-21 ಇಯರ್ಸ್ ಮಟ್ಟ ಅಷ್ಟೇ ಬದುಕ್ತಾನೆ, ಆಮೇಲೆ ಬದುಕಲ್ಲ. ಸಿನಿಮಾದಲ್ಲಿ ಈ ರೀತಿ ಕಥೆಗಳನ್ನ ಕೇಳಿರ್ತೀವಿ. ಬಟ್ ಅದು ಫ್ಯಾಕ್ಟ್, ಅದು ಡಾಕ್ಟರ್ಸ್ ಮೊದಲೇ ಹೇಳಿಬಿಟ್ಟಿದ್ರು ಇಷ್ಟೇ ವರ್ಷ ಬದುಕ್ತಾರೆ, ಯಾಕಂದ್ರೆ ಅದು ಕಾಯಿಲೆನ ಹಂಗೈತಿ, ಇನ್ನೂ ಮಟ್ಟ ರಿಸರ್ಚ್ ನಡೆಯತ್ತಾವ ಅದಕ್ಕೆ ಮೆಡಿಸನ್ ಸಿಕ್ಕಿಲ್ಲ. ಓಕೆ, ಏನಕ್ಕೆ ಬಂದಿದ್ದಂತ ಏನಾದರೂ ಕಾರಣ ಏನಾದರೂ ಇದೆಯಾ? ಹಾಂ, ಅದು ಜೆನೆಟಿಕ್ ಡಿಸಾರ್ಡರ್ ಅಂತ ಹೇಳ್ತಾರೆ, ಯಾವುದೋ ತಂದೆ ತಾಯಿಯಿಂದ ಬಂದಿರೋದು ಅಥವಾ ಆ್ಯನ್ಸೆಸ್ಟರ್ಸಿಂದ ಬಂದಿರೋದು. ಇನ್ನೂ ಮಟ್ಟ ನಮ್ಮ ಯಾವ ಇಷ್ಟು ದೊಡ್ಡ ಖಾನ್ದಾನ ಒಳಗೂ ಯಾರಿಗೂ ಇಲ್ಲ ಇದು, ನಮ್ಮ ಫಸ್ಟ್. ಓಕೆ, ಆಗ್ಲಿ ಬಿಡಿ. ಮತ್ತೆ ಇವಾಗ ನಿಮ್ಮ ತಂದೆ ತಾಯಿಯವರು ನಿಮ್ಮನ್ನ ಮಗ ಮತ್ತೆ ಮಗಳಲ್ಲಿ ನೋಡ್ತಾ ಇದ್ದಾರೆ, ಇಡೀ ಕರ್ನಾಟಕದ ಜನತೆ ನಿಮ್ಮನ್ನ ಪ್ರೀತಿ ಮಾಡ್ತಾ ಇದೆ, ಇಷ್ಟಪಡ್ತಾ ಇದ್ದಾರೆ, ಅದ್ರ ಜೊತೆಗೆ ಹೊಸ ಹೊಸ ರೀತಿ ಕಂಟೆಂಟ್ನ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ. ಅದ್ರ ಜೊತೆಗೆ ನಿಮಗೊಂದು ಪ್ಲಸ್ ಪಾಯಿಂಟ್ ಅಂದ್ರೆ ಹೇಳಿದ್ರೆ ನಿಮ್ಮ ಡಿಂಪಲ್. ನಿಮ್ಮ ಡಿಂಪಲ್ ಬಗ್ಗೆ ತುಂಬಾ ಜನ ಮಾತಾಡಿರ್ತಾರೆ ಅನ್ಕೊಳ್ತೀನಿ. ಮಾತಾಡ್ತಾರೆ, ಯಾಕಂದ್ರೆ ಮನುಷ್ಯ ಒಂದ್ ನೋಡ್ಬೇಕಂದ್ರೆ ಅಂದ್ರೊಳಗೆ ಏನರ ಯುನಿಕ್ನೆಸ್ ಇತ್ತಂದ್ರೆ ಅವ ಹೊರಗ್ ತೋರ್ಸಕ್ ಸಾಧ್ಯ ಐತಿ. ಇವಾಗ ನಮಗ್ ಡಿಂಪಲ್ ಬೇಕು ಅಂದ್ರೆ ಬರಲ್ವಲ್ಲ? ಮಾಡ್ಕೊಂಬೋದು, ಬಟ್ ಅದು ಆರ್ಟಿಫಿಷಿಯಲ್ ಅಂತ ಕಾಣುತ್ತೆ. ಇಲ್ಲ, ಅದು ಒಂದು ಹಿಂಗೆ ಅಂತಾರ ಎಷ್ಟೋ ಮಂದಿ ಏಕೆ ಮಾಡಿಸ್ಕೊಂಡ್ರೆ ಅದು ಪರ್ಫೆಕ್ಟ್ ಕರ್ವ್ ಬರಲ್ಲ, ಪಿನ್ ಹೋಲ್ ಟೈಪ್ ಬರುತ್ತೆ. ಡಿಂಪಲ್ ಎಲ್ಲ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಅದಕ್ಕೆ ಎಷ್ಟೊಂದು ಖರ್ಚಾಗುತ್ತೆ, ಯಾವ ರೀತಿ ಮೇಂಟೈನ್ ಮಾಡ್ಬೇಕು, ಅದೆಲ್ಲ ಸರ್ಜರಿ ಎಲ್ಲ ಮಾಡಿಸ್ಕೊಳ್ಳೋದು ಅಷ್ಟು ಈಸಿ ಕೆಲಸ ಅಲ್ಲ. ಬಟ್ ಅನ್ನೋರ್ಗೇನು ಅಂತ ಇರ್ತಾರೆ, ಅದಕ್ಕೆಲ್ಲ ಡೋಂಟ್ ಕೇರ್. ಓಕೆ, ನೋಡಿದ್ರಲ್ಲ ವೀಕ್ಷಕರೇ ಪ್ರಿಯಾ ಬಗ್ಗೆ, ಅದ್ರ ಜೊತೆಗೆ ಪ್ರಿಯಾ ಮನೆ ಎಲ್ಲಿದೆ, ಅದ್ರ ಜೊತೆಗೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಪ್ರಿಯಾ ತಂದೆ ಅವರು ಮಿಲಿಟರಿಲಿ ಕೆಲಸ ಮಾಡಿದ್ದಾರೆ, 3 ಯುದ್ಧದಲ್ಲಿ ಭಾಗಿಯಾಗಿದ್ರೆ. ಮುಂದಿನ ಎಪಿಸೋಡಲ್ಲಿ ಅವ್ರ ತಂದೆ ಮತ್ತೆ ಅವ್ರ ಮನೆ ಟೂರ್, ಅದ್ರ ಜೊತೆಗೆ ಪ್ರಿಯಾ ವೈಯಕ್ತಿಕ ಜೀವನದ ಬಗ್ಗೆ ವಿಡಿಯೋ ಬರುತ್ತೆ. ಸ್ನೇಹಿತರೆ, ಇದೇ ರೀತಿ ಆಗಿ ಡಿಜಿಟಲ್ ಮಾಧ್ಯಮ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಪ್ರಿಯಾ ಜೊತೆ ನಮ್ಮ ಮಾತುಕತೆ ಮುಂದೆ ಇರುತ್ತೆ. ಧನ್ಯವಾದಗಳು. ಥ್ಯಾಂಕ್ ಯು.